ಜೆಡಿಎಸ್ ನ 7 ಶಾಸಕರಿಗಾಗಲೇ ದೆಹಲಿಗೆ ಬಂದಿದ್ದು, ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಅದು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದೀರಿ, ಭೇಟಿಯ ಫಲಪ್ರದ ಆಯ್ತಾ ಏನು ಅಂತ ಸರ್? ಇದೇನಾಗುತ್ತೆ, ಮಾಧ್ಯಮ ಸ್ನೇಹಿತರುಗಳು ಬೇರೆಯವ್ರಿಗೋಸ್ಕರನೋ ನಿಮಗೋಸ್ಕರ ಕೇಳ್ತಿರೋ ಕೇಳ್ತೀರ, ಭೇಟಿ ಆಗ್ಲಿಕ್ಕೆ ಬಂದಿರೋದನ್ನೇ ಎಲ್ಲ ಥರದ ನಮ್ಮನ್ನು ವಿಶ್ವಾಸದಿಂದ ನಡೆಸ್ಕೊಳ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಮಾನ್ಯ ಪರಮೇಶ್ವರ್ ಹತ್ರನೂ ಮಾತಾಡಿದ್ದಾರೆ, ಖರ್ಗೆಯವ್ರ ಹತ್ರನೂ ಮಾತಾಡಿದ್ದಾರೆ, ಡಿಕ್ಕಿ ಹತ್ರನೂ ಮಾತಾಡಿದ್ದಾರೆ, ರಾಜ್ಯದ ಉಸ್ತುವಾರಿಯಾದಂಥ ವೇಣುಗೋಪಾಲ್ ಹತ್ರನೂ ಮಾತಾಡಿದ್ದಾರೆ, ರಾಹುಲ್ ಅವ್ರ ಹತ್ರನೂ ಮಾತಾಡಿದ್ದಾರೆ. ಎಲ್ಲವನ್ನೂ ಮಾತಾಡಿ ನಮ್ಮ 7 ಜನ ಮತ್ತು ರಾಮಕೃಷ್ಣ ನಮ್ಮ 8 ಜನನ ಪಕ್ಷಕ್ಕೆ ಸೇರ್ಕೊಳ್ಳೋದಕ್ಕೆ ಅವರು ಸಹ ನಮ್ಮನ್ನು ವೆಲ್ಕಮ್ ಮಾಡಿದ್ದಾರೆ. ನಾವು ಸಹ ನಮ್ಮ ಅವರ ವಿಶ್ವಾಸಪೂರ್ವಕವಾಗಿರೋದ್ರಿಂದ ಹಲವಾರು ರಾಜಕೀಯದ ಅಡೆತಡೆಗಳಲ್ಲಿ ನಾವು ಭಾಳ ದಿವಸದ ನಂತರ ಪಕ್ಷದ ಬದಲಾವಣೆಯನ್ನು ನಾವು ಮಾಡ್ತಕ್ಕಂಥದ್ದು. ನಾವೆಲ್ಲರೂ ಸಹ ಒಟ್ಟಾಗಿ ಒಂದು ಪಕ್ಷದಲ್ಲಿ ಕೆಲಸ ಮಾಡಿದಂಥವರು. ಸೊ ಇವತ್ತು ರಾಹುಲ್ ಗಾಂಧಿಯವರು ಭಾಳ ಸಂತೋಷದಿಂದ ನಮ್ಮನ್ನೆಲ್ಲರನ್ನೂ ವೆಲ್ಕಮ್ ಮಾಡಿದ್ದಾರೆ. ಎಲ್ಲ ಥರದ ಮುಂದಿನ ಜವಾಬ್ದಾರಿಯನ್ನು ನಾವು ತಗೋತೀವಿ ಅಂತ ಹೇಳಿದ್ದಾರೆ. ಸೊ ಅದು ಮುಂದಿನ ದಿನಗಳಲ್ಲಿ ಸೊ ಹಂತ ಹಂತವಾಗಿ ನಮ್ಮ ರಾಜಕೀಯ ಎಂಟ್ರಿ ಪ್ರಾರಂಭ ಆಗುತ್ತೆ. ಸರ್, ಇನ್ನೊಂದು ಕಾಂಗ್ರೆಸ್ಗೆ ಸೇರುವಂಥದ್ದು ಪಕ್ಕ ಆಗಿದೆ, ಈಗ ಟಿಕೆಟ್ ವಿಚಾರನೂ ಕೂಡ ಪಕ್ಕ ಆಗಿದೆ ಅನ್ನುವಂಥದ್ದು. ಆದರೆ ತಮ್ಮದೇ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನು ಕೇಳೋರು ಇದ್ದಾರೆ, ಮತ್ತೆ ಕ್ಷೇತ್ರ ಬದಲಾವಣೆಗೂ ಕೂಡ ಏನಾದರೂ ಆ ಥರದ್ದು ಏನಾದರೂ ಕೇಳಿದ್ದೀರಾ? ಇಲ್ಲಿ 7 ಜನರಲ್ಲಿ ಯಾರಲ್ಲೂ ಆ ಥರದ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಇಲ್ಲ. 1 or 2 ಕ್ಷೇತ್ರದಲ್ಲಿ ಸ್ವಲ್ಪ ಅಲ್ಲಿರ್ತಕ್ಕಂಥವ್ರು ಇದ್ದಾರೆ ಅಷ್ಟೇ. ಅದನ್ನು ಸಹ ಸಾರ್ಟ್ ಔಟ್ ಮಾಡ್ತಕ್ಕಂಥದ್ದಕ್ಕೆ ಒಂದು ರಾಷ್ಟ್ರೀಯ ಪಕ್ಷಕ್ಕೆ, ಒಬ್ಬ ಮುಖ್ಯಮಂತ್ರಿಗೆ, ಅಧ್ಯಕ್ಷರಿಗೆ, ರಾಷ್ಟ್ರೀಯ ಉಪಾಧ್ಯಕ್ಷರಿಗೆ ಇಸ್ ನಾಟ್ ಎ ಬಿಗ್ ಇಶ್ಯೂ. ಅದನ್ನು ಅವ್ರು ನೋಡ್ಕೋತಾರೆ. ನಾವು ಸೇರೋದಕ್ಕಿಂತ ಮುಂಚಿತವಾಗಿಯೇ ಇದನ್ನೆಲ್ಲ ಮಾತನಾಡ್ತಕ್ಕಂಥದ್ದು ಸಹ ಸೂಕ್ತ ಅಲ್ಲ. ಸಿ ಎಂ ಅವರು ಸಹ ನಿಮಗೆ ಸೂಕ್ಷ್ಮವಾಗಿ ಹೇಳಿದರು, ಜವಾಬ್ದಾರಿ ತಗೋತೀವಿ ಅಂತ ಹೇಳಿದ್ದಾರೆ, ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ. ಅದರಲ್ಲೇ ಎಲ್ಲ ಅರ್ಥನೂ ಸೇರಿರುತ್ತದೆ. ನಾವು ಬೇರೆಯವ್ರಿಗೆ ಇರಿಟೇಟ್ ಆಗೋ ರೀತಿಯಲ್ಲೇ ನಾವು ಹೇಳಿಕೆ ಕೊಡ್ತಕ್ಕಂಥದ್ದು ನಮಗೂ ಗೌರವ ಅಲ್ಲ. ನಾವು ಅನ್ಕಂಡೀಷನಲ್ ಆಗಿ ಪಕ್ಷಕ್ಕೆ, ಎಲ್ಲ ಪಕ್ಷದಲ್ಲೂ ಯಾರೇ ಏನೇ ರಾಜಕಾರಣದ ಬೆಳವಣಿಗೆ ಇದ್ರೂ ಸಹ ನಾವು ಇಂಟರ್ನಲ್ ಚರ್ಚೆ ಆದದ್ದೆಲ್ಲ ಮಾಧ್ಯಮ ಕೇಳಲ್ಲ, ಅವ್ರು ನಮಗೆ ಭರವಸೆ ಕೊಟ್ಟದ್ದೆಲ್ಲ ನಾವು ಮಾಧ್ಯಮಕ್ಕೆ ಕೇಳಲ್ಲ. ಬಟ್ ಆದರೆ ನಮಗೆ ವಿಶ್ವಾಸ ಇದೆ ಪಕ್ಷದ ಮೇಲೆ, ರಾಹುಲ್ ಅವರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಪಕ್ಷದ ಅಧ್ಯಕ್ಷರ ಮೇಲೆ, ವೇಣುಗೋಪಾಲ್ ಮೇಲೆ, ಎಲ್ಲರ ಮೇಲೂ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಸೇರ್ಪಡೆ ಆಗಬೇಕು ಅಂತೇಳಿ ನಾವು ಎಲ್ಲರೂ ಸಹ ವ್ಯಕ್ತಪಡಿಸಿದ್ದೀವಿ. ಅದನ್ನು ಅವರು ಸ್ವಾಗತ ಮಾಡಿದ್ದಾರೆ. ಡಿಸೆಂಬರ್ ಅಥವಾ ಜನವರಿನಲ್ಲೋ ಸೂಕ್ತವಾದಂಥ ದಿನಾಂಕವನ್ನು ನಾವು ಅವರೆಲ್ಲ ಕೂತ್ಕೊಂಡು ನಿಗದಿ ಮಾಡಿ ಸೇರ್ಪಡೆ ಮಾಡಿ. ಸರ್, ಸೇರ್ಪಡೆಯ ಸಮಾರಂಭವನ್ನು ಯಾವ ಸ್ವರೂಪದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರಿ ಸರ್? ನಮ್ಮ ಜಮೀರ್ ಅಣ್ಣ ಯಾವ ಥರ ಪ್ಲಾನ್ ಮಾಡ್ತಾನೆ ಆ ಥರ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದು JDS ಶಾಸಕರ ಮಾತು. ಈಗಾಗಲೇ CM ಸಿದ್ದರಾಮಯ್ಯ ಅವರ ಜೊತೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದೀವಿ. ರಾಹುಲ್ ಗಾಂಧಿ ಅವರು ಹಾಗೆ ASCCಯಿಂದ ನಮಗೆ ಎಲ್ಲ ರೀತಿಯಾದ ರಕ್ಷಣೆ ಹಾಗೂ ನಮಗೆ ನಮ್ಮ ಎಲ್ಲ ಬೇಡಿಕೆಗಳು ಕೂಡ ಒಪ್ಪಿದ್ದಾರೆ ಅನ್ನುವಂಥದ್ದನ್ನು ಎಲ್ಲ ಶಾಸಕರುಗಳು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಹರೀಶ್ ಗಂಜಲ್ಗೌಡ, ಸುದ್ದಿ TV, ನವದೆಹಲಿ.